ನಮ್ಮ ಸಚಿವರು ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ ಸರ್. ಸುಮಾ 2014 ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ED ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಎಲೆಕ್ಷನ್ ಕಮಿಷನ್ ಇರ್ಬೋದು, CBI ಇರ್ಬೋದು, ಇವೆಲ್ಲ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿವೆ. ಮತ್ತು ವಿಪಕ್ಷಗಳ ಮೇಲೆ ದಾಳಿ ಮಾಡೋದು ಒಂದು ಸಹ ಏನು ಅದೇ ಕೆಲಸ ಆಗಿಬಿಟ್ಟಿದೆ ಇವ್ರದ್ದು. ಮತ್ತು ನಾಗೇಂದ್ರ ಅವ್ರಿಗೆ ಒತ್ತಡ ಹಾಕಿ ಅವ್ರ ಹೆಸರೇಳಿ ಇವ್ರ ಹೆಸರೇಳಿ ಅಂತ ಒತ್ತಡ ಕೂಡ ಹಾಕ್ತಾಯಿದ್ದಾರೆ ಅಂತ ಕೇಳಿಬರ್ತಾ ಇದೆ. ಮತ್ತು ಅನೇಕ ವಿಪಕ್ಷದಲ್ಲಿರ್ತಕ್ಕಂಥ ಅವ್ರ ಮೇಲೆ ಭ್ರಷ್ಟಾಚಾರದ ಅಪಾದನೆಯಲ್ಲಿರ್ತಕ್ಕಂಥ ಸುಮಾರು ಒಂದು 20-30 ದೊಡ್ಡ ದೊಡ್ಡ ನಾಯಕರು, ರಾಷ್ಟ್ರ ನಾಯಕರು, ರಾಜ್ಯ ಮಟ್ಟದಲ್ಲಿದ್ದಂಥ ನಾಯಕರನ್ನ ಅವ್ರ ಪಕ್ಷಕ್ಕೆ ಸೇರಿಕೊಂಡು ಅವ್ರದ್ದು ಒಂದು ವಾಷಿಂಗ್ ಮಿಷಿನ್ ಇದೆ ಕ್ಲೀನ್ ಮಾಡೋದು, ಅವ್ರಿಗೆಲ್ಲ ಕ್ಲೀನ್ ಶೀಟ್ ಕೊಟ್ಬಿಟ್ಟು ಅವ್ರ ಪಕ್ಷಕ್ಕೆ ಸೇರಿಕೊಂಡು ಮುಖ್ಯಮಂತ್ರಿಯೂ ಮಾಡಿದ್ದಾರೆ, ಉಪಮುಖ್ಯಮಂತ್ರಿ ಮಾಡಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿಗಳನ್ನು ಮಾಡ್ಕೊಂಡಿದ್ದಾರೆ, ಅವ್ರಿಗೆ ರಾಜ್ಯಸಭಾ ಸೀಟು ಕೊಡ್ತಾರೆ, ಮತ್ತು ಮಂತ್ರಿ ಅವರ ರಾಜ್ಯಗಳಲ್ಲಿ ಮಂತ್ರಿಗಿರಿನೂ ಕೊಡ್ತಾ ಇದ್ದಾರೆ. ಇದು ಇವತ್ತು ಈ ದೇಶದಲ್ಲಿ ನಡೀತಾ ಇರತಕ್ಕಂಥ BJP ಅಂಗಸಂಸ್ಥೆಗಳು ಅಂತ ಹೇಳ್ಬೋದು ಇವ್ರನ್ನ, BJP ಅಂಗಸಂಸ್ಥೆಗಳು ಇವೆಲ್ಲ ಅವ್ರ ಮುಖಾಂತರ ಇದೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಗುರು ರಾಘವೇಂದ್ರ ಹಗರಣ, ಮತ್ತು ವಾಲ್ಮೀಕಿ ವಸಿಷ್ಠ ಬ್ಯಾಂಕ್ದು CBI ಕೊಟ್ಟು ನಮ್ಮ ಸರ್ಕಾರ 6 ತಿಂಗಳ ಮೇಲಾಯಿತು. ಇದುವರೆಗೂ ಕೂಡ ಆಫೀಸರ್ ನೇಮಕ ಮಾಡಿಲ್ಲ. ಇದುವರೆಗೂ ಕೂಡ ಗುರು ರಾಘವೇಂದ್ರ ಬ್ಯಾಂಕು ಮತ್ತು ವಸಿಷ್ಠ ಬ್ಯಾಂಕು 1,000,000,000 ಅವ್ಯವಹಾರ ಆಗಿದೆ ಅಂತ ಇಡೀ ದೇಶಕ್ಕೆ ಗೊತ್ತು. ಇದುವರೆಗೂ ಕೂಡ ಎನ್ಕ್ವೈರಿ ಆಫೀಸರ್ನ ಇದುವರೆಗೂ ಕೂಡ ಹಾಕಿಲ್ಲ, ನೇಮಕ ಮಾಡಿಲ್ಲ. ಇದು ದೇಶದಲ್ಲಿ ನಡೀತಾ ಇರತಕ್ಕಂಥ ಬಹಿರಂಗ ಸತ್ಯ.